ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಚಾಪ್ಟರ್ ಸಿಕ್ಸ್ ಜರ್ನಿ ಟು ದ ಟಾಫ್ ಈ ಒಂದು ಗದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ C one answer each, each of following question number one What amused the family of Pachandrifal? Bachendrifar Vinoda Bachandripal loved wandering in the snow cleared Garhwal Himalayas. She dreamt of flying in the aeroplanes and meeting famous people and this always amused her family. ಬಚೇಂದ್ರಿ ಪಾಲ್ ಬಹಳಷ್ಟು ಇಷ್ಟಪಡ್ತಾ ಇದ್ರು ಸ್ನೋ ಕ್ಲ್ಯಾಡ್ ಅಂದರೆ ಸ್ನೋದಿಂದ ಆವೃತವಾಗಿರ್ತಕ್ಕಂಥ ಅಥವಾ ಹಿಮದಿಂದ ಆವೃತವಾಗಿರ್ತಕ್ಕಂತಹ ಗರ್ವಾಲ ಹಿಮಾಲಯಗಳಲ್ಲಿ ಅಡ್ಡಾಡಬೇಕು ಅಂತಕ್ಕಂಥದ್ದು ಮತ್ತು ಸಿ ಡಮ್ಟ್ ಆಫ್ ಲೈಂಗ್ ಇನ್ ಏರೋಪ್ಲೇನ್ಸ್ ಮತ್ತು ವಿಮಾನಗಳಲ್ಲಿ ಹಾರಾಟ ಮಾಡಬೇಕೆಂಬ ಕನಸನ್ನು ಕಾಣ್ತಾ ಇದ್ರು ಜೊತೆಗೆ ಮೀಟಿಂಗ್ ಪೇಮಸ್ ಪೀಪಲ್ ಮತ್ತು ಬೇರೆ ಬೇರೆ ಜ ಏನು ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಭೇಟಿಯಾಗಬೇಕನ್ನೋದು ಈ ಒಂದು ವಿಚಾರ ಅಥವಾ ಈ ವಿಷಯ ಏನು ಮಾಡ್ತಿತ್ತು ಅಂದರೆ ಬಚಂದ್ರಿ ಫಾಲ್ ಕುಟುಂಬವನ್ನು ವಿನೋದ ಮಗ್ನಗೊಳಿಸ್ತಾ ಇತ್ತು ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ನಂಬರ್ ಎರಡು ಈ ರೀತಿಯಾಗಿದೆ ವೇರ್ ವಾಸ್ ಬಚೇಂದ್ರಿ ಫಾಲ್ ಬೋರ್ನ್ ಬಚೇಂದ್ರಿ ಫಾಲ್ ಅವರು ಎಲ್ಲಿ ಜನಿಸಿದರು ಬಚೇಂದ್ರಿ ಪಾಲ್ ವಾಸ್ ಬೋರ್ನ್ ಇನ್ ನೈನ್ಟೀನ್ ಹಂಡ್ರೆಡ್ ಫಾರ್ಟಿ ಫೈ ಆ್ಯಟ್ ಅ ನಕೂರಿ ಸ್ಮಾಲ್ ವಿಲೇಜ್ ಇನ್ ಗರ್ವಾಲಾ ಹಿಮಾಲಯಾಸ್ ಇನ್ ದ ಪ್ರಸೆಂಟ್ ಉತ್ತರಾಖಂಡ್ ಬಚೇಂದ್ರಿ ಪಾಲ್ ಅವರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ನಕೂರಿ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಅದು ಗರ್ವಾಲಾ ಹಿಮಾಲಯದಲ್ಲಿ ಬರ್ತಕ್ಕಂತಹ ಮತ್ತು ಈಗ ಪ್ರಸೆಂಟ್ ಉತ್ತರಾಖಂಡದಲ್ಲಿ ಇರತಕ್ಕಂಥ ಒಂದು ಸಣ್ಣ ಹಳಿಯಾಗಿದೆ ಇನ್ನು ಪ್ರಶ್ನೆ ನಂಬರ್ ಮೂರನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ವೇರ್ ಡೆಡ್ ಬಚೇಂದ್ರಿ ಅಪ್ಲೈ ಫಾರ್ ಹರ್ ಬೇಸಿಕ್ ಮೌಂಟೇನರಿಂಗ್ ಕೋರ್ಸ್ ಬಚೇಂದ್ರಿ ಪಾಲ್ ಅವರು ತಮ್ಮ ಮೂಲಭೂತವಾಗಿರ್ತಕ್ಕಂತಹ ಈ ಒಂದು ಪರ್ವತಗಳನ್ನು ಹತ್ತುವಂಥ ಒಂದು ಕೋರ್ಸ್ಗೆ ಎಲ್ಲಿ ಸೇರಿಕೊಂಡ್ರು ಅಥವಾ ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಚೇಂದ್ರಿ ಪಾಲ್ ಅಪ್ಲೈಡ್ ಟು ದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ ಇವರು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ಅಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅದು ಮೂಲಭೂತವಾಗಿರ್ತಕ್ಕಂತಹ ಪರ್ವತ ಇರುವಂತಹ ಒಂದು ಕೋರ್ಸ್ಗಾಗಿ ಇನ್ನು ಪ್ರಶ್ನೆ ನಂಬರ್ ನಾಲ್ಕನ್ನು ಕೇಳ್ತಾ ಇದ್ದಾರೆ ಹೂ ವಾಸ್ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಇಲ್ಲಿ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಈ ರೀತಿಯಾಗಿದೆ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ವಾಸ್ ಬಚೇಂದ್ರೀಸ್ ಮೆಂಟರ್ ಬ್ರಿಗೇಡಿಯರ್ ಧ್ಯಾನ ಸಿಂಗ್ ಅಂತಕ್ಕಂಥವರು ಬಚ್ಚೇಂದ್ರಿಯ ತರಬೇತುದಾರರು

ಅವರು ಮಾಡಲಿಕ್ಕೆ ಕರೆದ್ರು ಈ ಸೆಲೆಕ್ಟೆಡ್ ಸೆವೆನ್ ಲೋಕಲ್ ಈ ಸೆಲೆಕ್ಟೆಡ್ ಅಂದರೆ ಅವರು ಆಯ್ಕೆ ಮಾಡಿಕೊಂಡ್ರು ಏಳು ಸ್ಥಳೀಯ ಮತ್ತು ಎಜುಕೇಟೆಡ್ ಶಿಕ್ಷಣವನ್ನು ಹೊಡಗೊಂಡಿರ್ತಕ್ಕಂಥ ಉಮೆನನ್ನು ಇನ್ಕ್ಲೂಡಿಂಗ್ ಬಚಂದ್ರಿಪಾಲ್ ಅಂದರೆ ಬಚಂದ್ರಿಪಾಲನ್ನು ಒಳಗೊಂಡಿರುವಂತೆ ಏಳು ಜನರನ್ನು ಆಯ್ಕೆ ಮಾಡಿಕೊಂಡ್ರು ಆ ಒಂದು ಗ್ರೂಪಿಗೆ ಭಾಗೀರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಅಂತ ಹೇಳಿಬಿಟ್ಟು ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕ್ಲಬ್ ಆಗಿದೆ ಇನ್ನು ಐದನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಫಾರ್ ವಾಟ್ ರೀಸನ್ ವಾಸ್ ಬ್ರಿಗೇಡಿಯರ್ ಸಾರಿ ಭಾಗಿರತಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಎಸ್ಟಾಬ್ಲಿಷನ್ ಇದು ಯಾವ ಕಾರಣಕ್ಕಾಗಿ ಭಾಗಿರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಅನ್ನು ಸ್ಥಾಪಿಸಲಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಭಾಗೀರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ವಾಸ್ ಯುನಿಕ್ ಆರ್ಗನೈಸೇಷನ್ ಆಫ್ ಗರ್ಲ್ಸ್ ಇದೊಂದು ಅನುಪಮವಾಗಿರ್ತಕ್ಕಂಥ ಸಂಘಟನೆಯಾಗಿದ್ದು ಹೆಣ್ಣು ಮಕ್ಕಳ ಅಥವಾ ಹುಡುಗಿಯರ ಒಂದು ಸಂಘಟನೆಯಾಗಿತ್ತು ಆ್ಯಂಡ್ ವುಮನ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಇನ್ನೊಬ್ಬ ಇನ್ನಿರು ಇನ್ನುಳಿದ ಹುಡುಗಿಯರಿಗೆ ಸಹಾಯ ಮಾಡುವುದಕ್ಕಾಗಿ ಟು ಫೈಂಡ್ ದ ಅಡ್ವೆಂಚರ್ಸ್ ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮೋನಿಟರಿ ವರಿಡ್ ಆಫ್ ದ ಟ್ರೈನ್ ಗರ್ಲ್ಸ್ ಆ್ಯಂಡ್ ವುಮನ್ ನೆಕ್ಸ್ಟ್ ನೋಡ್ತಾ ಇದ್ದೇವೆ ಈಗ ಆರನೇ ಪ್ರಶ್ನೆಯನ್ನು ವಾಟ್ ವಾಸ್ ಬಚೇಂದ್ರಿ ಫಾಲ್ ಸೆಲೆಕ್ಟೆಡ್ ಫಾಲ್ ಮತ್ತು ಬಚೇಂದ್ರಿ ಪಾಲ್ ಅವರು ಯಾವುದಕ್ಕಾಗಿ ಆಯ್ಕೆಯಾಗಿದ್ದರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬಚೇಂದ್ರಿ ಫಾಲ್ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಟೇಷನ್ ಇನ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಫೋರ್ ಇಲ್ಲಿ ಬಚೇಂದ್ರಿ ಪಾಲ್ ಅವರು ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಟೇಷನ್ ಅಂತಕ್ಕಂಥ ಒಂದು ಸ್ಕೀಮ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಆಯ್ಕೆಯಾಗಿದ್ದರು ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಟೇಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಎಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮನ್ ದ ಪ್ರಪೋಷ್ನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಇದರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು ಗುರಿಯಾಗಿತ್ತು ಅಂತಂದರೆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಮತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಸವಾಲನ್ನು ಎದುರಿಸುವಂಥ ಒಂದು ಅವಕಾಶವನ್ನು ಕೊಡಲಾಗಿತ್ತು ಅಂತ ಹೇಳ್ತಾ ಇದ್ದಾನೆ ಪ್ರಶ್ನೆ ನಂಬರ್ ಏಳನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ ವಾಟ್ ಈಸ್ ದ ನೇಪಾಳಿ ನೇಮ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಈ ಜಗತ್ತಿನ ಅತ್ಯಂತ ಎತ್ತರದ ಶಿಖರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ಗೆ ನೇಪಾಳಿ ಭಾಷೆಯಲ್ಲಿ ಏನೆಂದು ಕರೆಯುತ್ತಿದ್ದರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಈ ರೀತಿಯಾಗಿದೆ ಸಾಗರ್ ಮಾತಾ ಈಸ್ ದ ನೇಪಾಳಿ ನೇಮ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಆ ಒಂದು ಅತ್ಯಂತ ಎತ್ತರದ ಪ ಏನು ಮೌಂಟೇನ್ ಇದೆ ಪರ್ವತ ಇದೆ ಆ ಪರ್ವತದ ಪರ್ವತಕ್ಕೆ ನೇಪಾಳದಲ್ಲಿ ಸಾಗರ್ ಮಾತಾ ಎಂದು ಕರೆಯುತ್ತಿದ್ದರು ವಿಚ್ ಈಸ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ದ್ಯಾಟ್ ವಾಸ್ ಗಿವನ್ ಟು ಭುಚಂದ್ರಿ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಯಾವುದು ಅಂತಂದರೆ ದ ಅರ್ಜುನ ಅವಾರ್ಡ್ ದ ಹೈಲಿ ಕಬೇಟೆಡ್ ಪದ್ಮಶ್ರೀ ಆಸ್ ವೆಲ್ ಆ್ಯಸ್ ದ ನ್ಯಾಷನಲ್ ಅಡ್ವೆಂಚರ್ ಅವೇರ್ ಅಂತಕ್ಕಂತಹ ಇದು ಒಂದು ಅವಾರ್ಡ್ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ ನೇಮ್ ದ ಆಟೋಬಯೋಗ್ರಫಿ ಆಫ್ ಚಂದ್ರಿ ಫಾಲ್ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಈಸ್ ದ ನೇಮ್ ಆಫ್ ಹರ್ ಬಯೋಗ್ರಫಿ ಇದು ಅವಳ ಒಂದು ಆತ್ಮಚರಿತ್ರೆಯಾಗಿದೆ ನೆಕ್ಸ್ಟ್ ದ ಫಾಲೋವಿಂಗ್ ವರ್ಡ್ಸ್ ಸಮ್ಮಿಟ್ ಮೆಂಟರ್ ಅವರೇಂಜ್ ಆಟೋಬಯೋಗ್ರಫಿ ಆ್ಯಂಡ್ ಎಕ್ಸ್ಪಿರೇಷನ್ ಅಂತಕ್ಕಂಥದ್ದು ವಿ ಪಿಕ್ ಔಟ್ ದ ಬರ್ಡ್ಸ್ ಒನ್ ಇಸ್ ಡನ್ ಅಂತ ಹೇಳಿದ್ದಾರೆ ರೆಬಿಲಿಯಸ್ ಅಮ್ಯೂಸ್ಡ್ ವೆಲ್ ಇನ್ ಇನ್ ಸ್ಟಡೀಸ್ ಎಕ್ಸೆಲ್ಡ್ ಸ್ಪೋರ್ಟ್ಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್ ಈಚ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿದ್ದಾರೆ ಆನ್ಸರ್ ಫಾಲೋವಿಂಗ್ ಕ್ವೇಶನ್ ಕ್ವಶನ್ ನಂಬರ್ ಒನ್ ಡಿಸ್ಕ್ರೈಬ್ ದ ಟ್ರೇಡ್ ಆಫ್ ಬಚಂದ್ರಿ ಫಾಲ್ಸ್ ಫಾದರ್ ಬಚೇಂದ್ರಿ ಫಾಲ್ ಅವರ ತಂದೆ ಯಾವ ಒಂದು ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ ಬಚೇಂದ್ರಿ ಫಾಲ್ಸ್ ಪೌಡರ್ ವಾಸ್ ಆ ಬಾರ್ಡರ್ ಟ್ರಿಸ್ಮನ್ ಅವರು ಒಬ್ಬ ಗಡಿ ಪ್ರದೇಶದ ಒಬ್ಬ ವ್ಯಾಪಾರಿಯಾಗಿದ್ದರು ಹೂ ಟೇಕ್ ವೀಟ್ ಫ್ಲೋರ್ ಅವರು ಗೋಧಿಯ ಹಿಟ್ಟನ್ನು ಮತ್ತು ರೈಸ್ ಅಕ್ಕಿಯನ್ನು ಫ್ರಮ್ ಇಂಡಿಯಾ ಟು ಟಿಬೆಟ್ ಅವರು ಇಂಡಿಯಾದಿಂದ ಟಿಬೆಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಆನ್ ಮುಲ್ಲಾರ್ ಅಂದರೆ ಕತ್ತೆಗಳ ಮೇಲೆ ಹಾಸಸ್ ಕುದುರೆಗಳ ಮೇಲೆ ಮತ್ತು ಗೋಡ್ಸ್ ಆಡುಗಳ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಪ್ರಶ್ನೆ ನಂಬರ್ ಎರಡಿದೆ ರೈಟ್ ಅಬೌಟ್ ಬಚೇಂದ್ರಿ ಇಸ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ದ ಮೌಂಟೇನ್ಸ್ Bachendri loved wandering in the snow cleared Garavala Himalayas. She dreamt of flying in aeroplanes and meeting famous people. She climbed together with a group of 12 year old classmates 4,000 meter uh, night during a picnic. As she could not come down before nightfall, she spent the night there without food or shelter along with others. Inspired by her love for the mountain ring, she applied to the Nehru Institute of Mountain Ring, and she has joined the best student, JJ, the best student in the course and was marked down as Mount Everest Material. Bachandri was selected for the Indian Everest Expedition in 1984. Bachandri conquered the summit of Sagaramata at 10 pm it was difficult to climb over 293.28 feet 8848 meter. Why did Bachendri fall? Bachendri applied to NIM for the course. Nim gave her a scholarship and it, it also helps poor students to use their mountaining skill to make a living. It also reduced her parents' financial burden. Name the awards given to Bachandri Pal. The Government of India honored her with the country's highest sports award, the Arjuna Award, Padma Shri National Adventure Award, Yash Bharati Award by the State Government of Uttar Pradesh, Gold Medal by the Indian Mountain Ring Foundation, an Award from the Department of Education, Uttar Pradesh State, Lifetime Achievement Award by Kolkata Sports Journalist Association. And question number five is there. As students, what do we learn from Bachandri's false life? The students should have a goal in their life to achieve that goal. Determination, perseverance, hard work and a live, live are necessary. Students should clean, learn these characters from the Bachandri's false life. Question number six: In which paragraph do you find the following information about Bachandri false discuss? she was not only interested in the mountaineering but also in education. her b.a. graduation thrilled her parents who had wanted to be the first girl in the village with a degree. her mountaineering excellence was recognized. Bachandri was selected for the indian everest expedition in 1984. this was a post-mixed expedition and its prime aim was to provide indian women the opportunity to face the challenge of climbing mount everest. Till then, four women in the world had scaled the peak. The team comprised seven women and eleven men, and this was Bachendri's first real expedition. Her greatest contribution to poor women with mountaineering skills, Bachendri, whose family was under economical pressure, became an instructor here and reduced their financial burden. And grammar for two find out sentences from the text with relative pronouns. Pronouns self assessment today. Next one now. Next, read the following sentences: des, m, un, opposite words, dependent, independent, expected, unexpected, like, unlike, honor, dishonor, employed, unemployed, complete, incomplete. Next, we two write down our few questions. How did you get the desire of mountain climbing? What is your inspiration? How did you achieve it? And what is your advice to Inkster? Next, uh, abbreviation: BA, Bachelor of Arts, BA, Bachelor of Education, MSc, Master of Science, MA, Master of Education, BBM, Bachelor of Business Management. Self-assessment. Next, discuss in the groups. Arjuna Award is a national award given to the recognized excellence in sports. Padmasri Award Padmasri is the fourth highest civilian award in the Republic of India after the Bharat Ratna, Padmas Vibhushana, and Padma Bhushana. It is awarded to civilians of India to recognize their distinguished contribution in the various spheres. Of activity, Padma vibhushan it is awarded to recognize distinguished service of the high order to the nation in the any field and uh, paramavirs. It is the India's highest military decoration decoration award for the highest degree of valor of self-sacrifice in the presence of the enemy. Bharata Ratna, the official criteria for the award is to be become conferred for the